ಇಂದು ನಾವು ಈ ಆಲೂಗಡ್ಡೆಯಿಂದ ಒಂದು ಘನಾಕೃತಿಯನ್ನು ಹಾಗೂ ಆಮೇಲೆ 6 ತ್ರಿಕೋನಗಳಾಕಾರದ ಪಿರಮಿಡ್ಗಳನ್ನು ರಚಿಸುವ ಆಲೂಗಡ್ಡೆಯ ಭೂಮಿತಿಯನ್ನು ತಿಳಿಯುವ ಒಂದು ಬಗೆ. ಆಲೂಗಡ್ಡೆ ಬದಲಾಗಿ ಇಷ್ಟೇ ಆಕಾರದ ಹಾಗೂ ಮೆದುವಿರುವ ಯಾವುದೇ ಕಾಯಿಪಲ್ಯಗಳನ್ನು ಕೂಡ ಭೂಮಿತಿಯನ್ನು ತಿಳಿಯುವುದಕ್ಕಾಗಿ ಉಪಯೋಗಿಸಬಹುದು. ಈ ತ್ರಿಕೋನಾಕಾರದ ಪಿರಮಿಡ್ಗಳಿಗೆ ಟೆಟ್ರಾಹೆಡ್ರಾನ್ ಎಂದು ಕೂಡ ಕರೆಯುತ್ತಾರೆ. ಇದಕ್ಕಾಗಿ ಆಲೂಗಡ್ಡೆ ಹಾಗೂ ಪೇಪರ್ ಕಟ್ಟರ್ಗಳು ಬೇಕಾಗುವು. ಆಲೂಗಡ್ಡೆಯ ಎರಡೂ ಬದಿಗಳ ದುಂಡಿಗಿರುವ ಆಕಾರವನ್ನು ಬೇರ್ಪಡಿಸಿ. ಈಗ ಇಲ್ಲಿ ಘನಾಕೃತಿ ಆಲೂಗಡ್ಡೆ ತುಂಡುಗಳು ದೊರೆಯುವು. ಇಲ್ಲಿಯ ಎಲ್ಲ ಬದಿಗಳ ಕ್ಷೇತ್ರ ಸಮವಾಗಿರುವುದು. ಇದರಿಂದಾಗಿ ಟೆಟ್ರಾಹೆಡ್ರಾನ್ ಮಾಡಬೇಕಾದರೆ ಇಲ್ಲಿ ತೋರಿಸಿದಂತೆ ಆಲೂಗಡ್ಡೆಯನ್ನು ಪೇಪರ್ ಕಟ್ಟರದಿಂದ ತುಂಡರಿಸಬೇಕು. ಇಲ್ಲಿ 3 ಬದಿಗಳು ಒಂದೇ ಸಮತಲದಲ್ಲಿ ಇರುವವು. ಈ ಸಮತಲದ ಅನುಗುಣವಾಗಿ ತುಂಡರಿಸಬೇಕು. ಇದೇ ರೀತಿ ಇನ್ನೊಂದು ಸಮತಲವನ್ನು ಕೂಡ ತುಂಡರಿಸಬೇಕು. ಇದು ಒಂದು ಮಹತ್ವದ ಕೃತಿ. ಈಗ ಇನ್ನೊಂದು ಬದಿಯಿಂದ ಸಮತಲವನ್ನು ತುಂಡರಿಸಿದಾಗ ಈ ಘನಾಕೃತಿಯ 6 ಸರಿಭಾಗಗಳಲ್ಲಿ ತುಂಡರಿಸಿದಂತೆ ಕಾಣುವುದು. ಇವು 6 ತ್ರಿಕೋನಾಕೃತಿಯ ಪಿರಮಿಡ್ಗಳ ರಚನೆ. ಇದು ಒಂದು ಬಹು ಚಂದವಾದ ಆಲೂಗಡ್ಡೆಯ ಭೂಮಿತಿಯನ್ನು ಕಲೆಯೋ ಬಗೆ. ಇಲ್ಲಿ ನೋಡಿ, ನಾವು ಈ ತುದಿಯಿಂದ ಆ ತುದಿಯವರೆಗೆ ತ್ರಿಕೋನಾಕಾರದಲ್ಲಿ ಕತ್ತರಿಸುತ್ತಲಿದ್ದೇವೆ. ಈ ರೀತಿಯಾಗಿ ನಿಮಗೆ ಒಂದು ಚದುರಾಕಾರ ದೊರೆಯುವುದು ಹಾಗೂ ಅವನ್ನು ಬೇರ್ಪಡಿಸಿದರೆ ನಿಮಗೆ ಇಲ್ಲಿ ಪಿರಮಿಡ್ಗಳು ಕೂಡ ದೊರೆಯುವು. ಹೀಗೆ ನಿಮಗೆ ಇಲ್ಲಿ 6 ಪಿರಮಿಡ್ಗಳು ದೊರೆತಿವೆ.